ನನಗೂ ಆ ನಿರೀಕ್ಷೆ ತುಂಬಾ ಇತ್ತು. ಈಗ ಸ್ವಲ್ಪ ಏನೋ ಮೋಡ ಮುಸುಕಿದಾಗಿ ಮಂತ್ರ ಹೇಳಿದಿರಿ, ಹರಿಸು ಹಾಕಿದಿರಿ, ದೇವತೆಗಳು ಬರಬೇಕಲ್ಲ, ದೇವತೆಗಳು ಪ್ರತ್ಯಕ್ಷವಾಗಿಯೇ ಬರ್ತಾರೆ ಅಂತ ಇಲ್ಲ, ಒಂದು ಲಕ್ಷಣದಿಂದ ಗೊತ್ತಾಗೋದು ಅಂತ ಅಂದ್ಕೊಂಡಲ್ವ. ಹೌದು, ನಾನು ಮೂರು ಯಾಗ ಮಾಡುವಾದರೂ ಅದು ಹವಿಸ್ಸು ಸ್ವೀಕರಿಸಿದ ಸಂಕೇತ ಏನು ಅಂತ ಕೇಳಿದೆ. ಹೌದು, ಪೀತವರ್ಣದಿಂದ ಬೆಳಗಿದ್ರೆ ಅವರು ಸಂತೃಪ್ತರಾಗಿ ಹವಿಸ್ಸು ಸ್ವೀಕರಿಸಿದ್ರು ಅಂತ ಅರ್ಥ ಅಂತೆ. ಇದು ಕಪ್ಪುಗೆ ಕಾಣ್ತಾ ಉಂಟು, ಹವ್ಯವಾದಕ್ಕೆ ಸುಮ್ಮನ ದೇವತೆಗಳು ಬರುವುದಿಲ್ಲ. ಈ ಸಲ ನನಗೆ ಸ್ವರ್ಗ ಪಾರ್ಥಿವ ಶರೀರ ಬಂಧಿತವಾಗಿದೆ. ಹೌದು, ಆ ಭಾಷೆಗಳನ್ನು ಕಡಿದು
ಅವಾಗ ದೇಹ ಧರ್ಮದಲ್ಲಿ ದಿವ್ಯತೆ ಬರುತ್ತಿದೆ. ನೀವು ಕತ್ತರಿಸಿದಿರಲ್ಲ ಬ್ರಹ್ಮಾಂಡದ ಸೃಷ್ಟಿ ಪಿಂಡಾಂಡದಲ್ಲಿ ಕಡಗಿದೆ ನಮಗದು ಕರತನಾಮಲದ ಅಯ್ಯ ಹೌದು ಪೃಥ್ವಿ ತತ್ವ ಪ್ರಧಾನವಾದಂತಹ ನಿನ್ನ ದೇಹ ಮೃಣ್ಮಯ ಆ ಮೃಣ್ಮಯದ ಹೊರ ಹೊಡಿದೆ ನಿನಗೆ ದೈವ ಸಂದೇಹವನ್ನು ಇಟ್ಟಿದ್ದೇನೆ ನೋಡಬೇಕಿದೆ ಹತ್ತಿಯಷ್ಟು ಹಗುರವಾಗಲಿಲ್ಲವೇ ನಿನ್ನ ದೇಹ ಸ್ವಲ್ಪ ನಾನು ಎಷ್ಟು ಸಮಯದಿಂದ ತೂಕ ಕಡಿಮೆ ಮಾಡಬೇಕು ನೀವು ಒಂದೇ ಕ್ಷಣದಲ್ಲಿ ಮಾಡಿ ತೂಕ ಕಡಿಮೆ ಆಗಬೇಕು ತೂಕ ಕಡಿಮೆ ಆಗಬೇಕು ಅಂತ ಬಾಯಲ್ಲಿ ಹೇಳಿದ್ರೆ ದೇಹ ಕಡಿಮೆ ಕುಂಟ ಕೈ ಮುಂದೆ ಅಂತ ಹೇಳಿ ಮತ್ತೆ ತೂಕ ಕಡಿಮೆ ಆಗಿದೆ ಬಹುಶಃ ಊಟ ಕಡಿಮೆ ಮಾಡಿದ್ರು ತೂಕ ಕಡಿಮೆ ಆಗುವುದಕ್ಕಿಂತ ಬೇಗ ನೀವು ಒಂದೇ ಕ್ಷಣದಲ್ಲಿ ಮಂತ್ರಶಕ್ತಿಯಿಂದ ಮಾಡಿ ಸಾಧನೆಯಿಂದ ಯೌಗಿಕ ಶಕ್ತಿಯಿಂದ ಸ್ವಲ್ಪ ಯೋಗ ಅಭ್ಯಾಸ ಯಾಗಾಂಗದ ದಿವ್ಯ ಪ್ರಸಾದ ಏನುಂಟು ಈಗ ನಿನ್ನ ಒಣ ಶರೀರದ ದಿವ್ಯತೆಗೆ ಪುನೀತತ್ವಕ್ಕೆ ನಿನ್ನ ಅನುಗ್ರಹಿಸಿದೆ ಮಗು ಸಹಸ್ರ ಸಹಸ್ರ ವರ್ಷಗಳ ಕಾಲ ತಪಸ್ವೀಕರಿಸಿದ್ದೆ ಆ ಬೇರೆ ನನ್ನಲ್ಲಿ ಬಣ್ಣೆ ಇಲ್ಲ ಪುಣ್ಯದ ಬಣ್ಣೆ ಇದೆ ಮಗು ಅತ್ಯಂತ ಸಂತೋಷದಿಂದ ಜಾಗೇನೈತೆ ಅಮೃತತ್ವ ಮಾನಸವು ಈ ಭಾವದಿಂದ ನಿನಗೆ ಅಮೃತತ್ವ ಸಿದ್ಧಿಯಾಗಬೇಕೆಂಬ ಆಶಯದಿಂದ ನನ್ನ ಪುಣ್ಯ ಫಲವನ್ನು ಪಾಪವನ್ನು ಹಂಚುವಂತೆ ಬರುವುದಿಲ್ಲ ಪುಣ್ಯವನ್ನು ಮಾತ್ರ ವಿತರಿಸುವುದಕ್ಕೆ ಬರುತ್ತದೆ ಹಂಚುವುದಕ್ಕೆ ಬರುತ್ತದೆ ಮಗು ಅದನ್ನು ಕೊಟ್ಟಿದ್ದೆ ಮನಸ್ಸು ಹಗುರಾಯಿತ ದೇಹ ಹಗುರಾಯಿತ ದೇಹವು ಮಗು ನಿನ್ನನ್ನು ಸಂಕಲ್ಪ ಮಾತ್ರ ಎಂದರೆ ಮಂತ್ರಭೂತವಾಗಿ ತಾಂತ್ರಿಕ ವಿಧಿವಿಧಾನದಿಂದ ಜಾಸ್ತಿ ಹಲೋ ದಿವ್ಯ ವಿಮಾನದಲ್ಲಿ ನಿನ್ನನ್ನು ಪ್ರಸಿದ್ಧಗೊಳಿಸಿದ್ದೇನೆ ನಿನ್ನನ್ನು ವಿಮಾನದ ಮೂಲಕವಾಗಿ ಈಗ ಪ್ರಥಮ ಪ್ರಯಾಣ ಬೀತನಾಗಬೇಡ ಈಗ ಪ್ರಯೋಗಕ್ಕೆವಾದದ್ದು ಏನಾಗಲಿಕ್ಕೆ ಪತನವಾಗದಂತೆ ನಿನಗೆ ಸೊಂಟವನ್ನು ಬಳಸಿ ನಡುವೆಯಿಂದ ನಿನ್ನನ್ನು ಸುತ್ತಿ ಅಲ್ಲ ಹತ್ತು ಸಾರಿ ಇದ್ರು ಈಗ ನಾನು ತುಂಬಾ ಮೇಲೆ ಹೋಗಿ ಬೇಡ ಅಲ್ಲಿಗೆ ಹೋಗುವಂತ ಹಾಕಿದ ವಿಮಾನ ಹೋಗುವಂತಲ್ಲ ನೀನು ಹೋಗುವಂತಿದ್ದೆ ವಿಮಾನ ಪತನ ಹೊಂದಿದ್ರು ನೀವು ಹೇಳಿದ್ದೆ ವಿಮಾನ ಅಲ್ಲಿಯವರೆಗೆ ಹೋಗುವಷ್ಟು ಹಾಕಬೇಕಾದ್ರೆ ನಿಮ್ಮ ಎಷ್ಟು ಸಂಪಾದನೆ ಇರ್ಬೋದು ಸಂಪಾದನೆ ವಿನಿಯೋಗಕ್ಕಿದೆ ಯಾಕೆಂದ್ರೆ ಕೈಗಿಡಿದ ಹೆಂಡತಿ ಇಲ್ಲ ಹುಡುಗಿಯ ಮಕ್ಕಳು ಇಲ್ಲ ಆ ಕಾರಣಕ್ಕೆ ನಮಗೂ ಅದನ್ನು ಭಾರತೀಯರು ಶರೀರವನ್ನೆಲ್ಲ ಮನಸ್ಸಿದೆ ಇಂದ್ರಿಯಗಳನ್ನು ಅಂತರ್ಮುಖಗೊಳಿಸಿ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಇಂದ್ರಿಯ ಕಲ್ಪನೆ ಬೇಡ ಮನಸ್ಸು ಏಕಾದಶ ಕೇಂದ್ರೀಕರಿಸಿದೆ ಹೌದು ಅಂತಾದ್ರೆ ವ್ರಣವನ್ನು ಉಪದೇಶ ಮಾಡುತ್ತೇನೆ ವ್ರಣಬೋಧನು ಶೌಖ್ಯಾತ್ಮ ಧರ್ಮತಂ ಲಕ್ಷ ಮುಚ್ಚತೆ ಹಾ
ಮಾತಿಗೆ ವಿರಾಮ ಇಲ್ಲ ನಿಲ್ತಾಣ ಇಲ್ಲ ಸ್ವರ್ಗ ಮುಂದೆ ನೀವು ಯಾವ ಕ್ಷಣದಲ್ಲಿ ಹೇಳಿದಿರೇ ಸಶರೀರೋ ಸ್ವರ್ಗ ಮುಂದೆ ಈಗ ಯೋಗಾವ್ಯಾಸದಲ್ಲಿ ತೊಡಗಿದ್ದೇನೆ ಶೀರ್ಷಾಸನದಲ್ಲಿ ಇದ್ದೇನೆ ಕೆಳಗೆ ನೋಡಬೇಡ ಮೇಲೆ ಅಂದ್ರೆ ಕೆಳಗೆ ಬೀಳ್ತಾ ಇದ್ದಾನೆ Thank you.
ಬ್ರಹ್ಮ ತೇಜಸ್ಸನ್ನು ಸಂಪಾದಿಸಿಕೊಳ್ಳುತ್ತೇನೆ ಎನ್ನುವಂತಹ ವಾಂಛೆಯಿಂದ ಹೊರಟರೂ ನಿನಗೆ ಕೊನೆಯಲ್ಲಿ ನಿನ್ನಲ್ಲಿ ಅರಸಿ ಉಳಿದುದು ಕ್ಷಾತ್ರದೇಯಸೆಯಾಗಿ ಹೋಯಿತಲ್ಲವೇ ತ್ರಿಶಂಕು ಅವನನ್ನು ಸ್ವರ್ಗಕ್ಕೆ ನಾವು ಶಶರೀರವಾಗಿ ಸೇರಿಸಿಕೊಳ್ಳುವುದಿಲ್ಲ ಎಂದಾಗುವ ಕಾಲದಲ್ಲಿ ಆ ಕಾಲದಲ್ಲಿ ದಿವ್ಯವಾದಂತಹ ವಿಮಾನವನ್ನೇ ನಿರ್ಮಿಸಿ ಅವನನ್ನು ನಾಕರ ಕಡೆಗೆ ಗಮಿಸುವಂತೆ ಮಾಡಿದೆ ಅಲ್ಲೂ ನಾವು ತಡೆದಾಗ ನಾಕ ಬೇಡ ಮತ್ತೊಂದು ಸ್ವರ್ಗವನ್ನೇ ನಿರ್ಮಾಣ ಮಾಡಿದೆ ಹಾಗಿದ್ರೆ ಉದ್ಧಟತನ ಈ ಪ್ರಪಂಚದಲ್ಲಿ ಯಾವುದು ನಡೆಯಬೇಕು ಅದು ನಡೆಯಲೇಬೇಕು ಯಾವುದು ನಡೆಯಕೂಡದು ಅದು ನಡೆಯಕೂಡದು ನಡೆಯ ಭಾರತವನ್ನು ವಿರೋಧಿಸುವುದಕ್ಕಿರುವವನು ದೇವೇಂದ್ರ ನಡೆಯ ಭಾರತವನ್ನು ಮಾಡಿದವನು ನೀನು ನಿನ್ನನ್ನು ವಿರೋಧಿಸುವುದಕ್ಕೆ ಇಲ್ಲಿ ಅಮಾರ್ಜಿಸಿದ ಪುಣ್ಯವಲ್ಲ ನಿನ್ನ ಪುಣ್ಯವಿರುವುದು
ವಿರೋಧಿಸಿ ಈಗ ನೀನು ಹೇಳ್ತಾ ಇರುವೆ ನನ್ನ ಪುಣ್ಯವನ್ನು ವಿರೋಧಿಸಿದ್ದೀರಿ ಅಂತ ನಿಮ್ಮ ಪುಣ್ಯವನ್ನಲ್ಲ ನಿನ್ನನ್ನೇ ವಿರೋಧಿಸಿ ತಪ್ಪು ಮಾಡಿದ್ರೆ ವಶಿಷ್ಠರು ದೇಹವನ್ನು ಕಳ್ಕೊಳ್ಳಬೇಕಾಗಿ ಬಂದಿದೆ ಆಗಲಿ ಬ್ರಹ್ಮದೇವರೇ ಹೇಳಿದ್ರು ಈ ದೇಹವನ್ನು ಕಳ್ಕೊಳ್ಳ ನೀನು ಬೇರೆ ದೇಹದಿಂದ ಬರಬೇಕು ಆವಾಗ ಒಳ್ಳೆಯ ದೇಹದಿಂದ ಬಂದಿದ್ದಾರೆ ಅಂತ ಹೇಳೋದಿಲ್ಲ ಹಾಗೆ ವಶಿಷ್ಠರನ್ನು ಆಕ್ಷೇಪಿಸಿ ನಮಗೆ ಗೌರವ ಉಂಟು ಬರುತ್ತೆ ಆದರೆ ದೇವರನ್ನು ಸ್ವೀಕರಿಸಿದೆ ವಶಿಷ್ಠರನ್ನು ಕಾರಣದಿಂದ ಸ್ವೀಕರಿಸುವವರೆಗೆ ಮಾಡು ಇಲ್ಲವೇ ನಡಿ ಕೌಶಿಕನ ಮತ್ತು ಸಾಧನೆ ಅವನನ್ನು ಅಂಗೀಕರಿಸುವವರೆಗೆ ನನ್ನ ಸರ್ವಶಕ್ತಿಯನ್ನು ಬೇಕಾದರೆ ವಿನಿಯೋಗಿಸಿ ವಿನಿಯೋಗಿಸಿ ಇಂದ್ರ ವಿರೋಧವಿಲ್ಲ ಆದರೆ ಕಾಮ ಗಮನ ಇಚ್ಛೆ ಮಾತ್ರದಿಂದಲೇ
ಕಾಮ ರೂಪ ಆಮೇಲೆ ವರಭರತ ಹವಿಭೋಜನ ಇಲ್ಲ ಇದು ಈ ನಾಕದಲ್ಲಿ ಅದು ಅದು ಬಿಟ್ಟರೆ ಇನ್ನೊಂದಕ್ಕೆ ಉಂಟು ಏನು ಇಲ್ಲ ನಿನ್ನ ಇಚ್ಛೆ ಇದೆ ಯಜ್ಞ ಕರ್ಮದಲ್ಲಿ ಇಂದ್ರ ನಿಮ್ಮ ಪೂಜನೆ ಧನ್ಯವಾದ ಯಜ್ಞವೈ ವಿಷ್ಣು ಯಜ್ಞವೈ ನಾರಾಯಣ ಆ ಕಾರಣದಿಂದ ಇಂದ್ರಾಯ ಸ್ವಾಹ ಪ್ರಜಾಪತಯೇ ಇದನ್ನು ನಾವು ಉಪೇಂದ್ರನಿಗೆ ಕೊಡುವುದಾದ್ರೆ ಇಂದ್ರ ಸ್ಯೋತ ಮಹಾವಿಷ್ಣು ಅನ್ನು ನಿನ್ನಲ್ಲಿ ಕಾಣುತ್ತಾನೆ ಆ ಕಾರಣದಿಂದ ನಿನ್ನ ಅಪೇಕ್ಷೆಯೊಂದಿಗೆ ಆ ವಿರೋಧವನ್ನು ಹಿಂದೆ ಪಡೆದಿದ್ದೇನೆ ಅವನ ಸ್ವರ್ಗ ಅವನಿಗೆ ಮಾತ್ರ ಅವತೃಪ್ತ ಅಂತ ಹೇಳಿದ್ದಾನೆ ಸಾಕಷ್ಟ ತೃಪ್ತಿ ಆಗಬೇಕಾದ್ರೆ ಅಷ್ಟ ಅಲ್ಲ ಸಾಕು ಶಂಕುವಿಗೆ ಬೇಕಾಗಿ ಯಾವಾಗ ನೀವು ಈ ಶಬ್ದವನ್ನು ಅಂಗೀಕರಿಸಿದ್ರು ಅಲ್ಲಿಂದ ಇಲ್ಲಿಯವರೆಗೆ ಸಂಪಾದಿಸಿದ್ದೆಲ್ಲ ಹೋಯಿತು ಸ್ವಭಾವ ಯಾರು ಪುನಃ ಸಂಪಾದಿಸ್ತೇನೆ ಅಂತ ವಿಶ್ವಾಸ ಉಂಟು ಅವ ಕೊಟ್ಟರು ಹೌದು ದರಿದ್ರನಾಗುವುದಿಲ್ಲ ಮತ್ತೆ ಅಂತರ್ಮುಖಿಯಾಗಿ ತಪಸ್ಸಿಗೆ ಸಿದ್ಧನಾಗಿ ಮತ್ತೆ ನಾನು ತಪಸ್ಸು ಸ್ವೀಕರಿಸುತ್ತೇನೆ ವಸಿಷ್ಠರ ಒಂದು